ಎಲ್ರಿಗೆ ನಮಸ್ತೆ. ಇನ್ನು ಇವತ್ತು ನಾನು ಸ್ವಲ್ಪ ಕನ್ನಡದಲ್ಲೇ ಮಾತಾಡಬೇಕಾಯಿತು. ವಿಷಯ ಅಂದರೆ ನಮ್ಮದು ಮಂಗಳೂರಿನ ಬಗ್ಗೆ ಕೆಲವು ಈ ರಾಜ್ಯಗಳಲ್ಲಿ ಕೆಟ್ಟ ಭಾವನೆ ಈ ಮೀಡಿಯಾದವರು ಸ್ವಲ್ಪ ಹಬ್ಬಿಸಿದ್ದಾರೆ. ಯಾಕೆಂದರೆ ಹಾಗಿದೆ, ವಾಸ್ತವ ಆಗಿದೆ, ವಾಸ್ತವನ ಹೇಗೆ ಆಗಿದೆ ಅದೇ ರೀತಿ ತೋರಿಸಿದ್ದು ಈ ಮೀಡಿಯಾದವರ ಧರ್ಮ. ಇಲ್ಲಿ ಏನಂದರೆ ನಮ್ಮ ಮಂಗಳೂರಿನಲ್ಲಿ ನಾವು ಯಾವ ಥರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆಗಲಿ ಯಾವ ಥರ ಇದ್ದೇವೋ ನಮಗೆ ಗೊತ್ತಿರೋದು. ಇಲ್ಲಿ ನೋಡಿ, ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ, ಯಾವುದೇ ಒಂದು ದುರ್ಗಂಡ ಆಗಲಿ, ಇಲ್ಲಿ ಹಿಂದೂಗಳು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ ಇಲ್ಲಿ ನಾನು ಹೇಳ್ತಾ ಇರೋದು, ಇವಾಗ ನಾನು ಇವತ್ತು ವೆನ್ಲಾಕ್ ಹಾಸ್ಪಿಟಲ್ ಇದ್ದೇನೆ. ವೆನ್ಲಾಕ್ ಹಾಸ್ಪಿಟಲ್ ಮತ್ತು ನನ್ನ ಅನ್ಯೂನ ಸಂಬಂಧ, ಯಾಕೆಂದರೆ ಹೆಚ್ಚಾಗಿ ನಾವು ಈ ರೋಡ್ ಸೈಡಲ್ಲಿ ಹಾಗೆ ಕೆಲವು ಕಡೆ ಬಿದ್ದ ಜನಗಳನ್ನು ನಾವು ವೆನ್ಲಾಕ್ ಹಾಸ್ಪಿಟಲ್ ಸೇರ್ತೇವೆ. ಇದಂದರೆ ವಿಷಯ ಏನಂದರೆ ಇಲ್ಲಿ ನಾವು ಜಾತಿ ಧರ್ಮ ನೋಡೋದಿಲ್ಲ, ನಮಗೆ ಏನೋದು ಮನುಷ್ಯತ್ವ. ಇಲ್ಲಿ ಮಂಗಳೂರಲ್ಲಿ ಈ ಥರ ಕೋಮುಗಳಾಗಿರ್ಬೋದು, ಹಿಂದೂ ಮುಸ್ಲಿಮ್ನವ್ರು ಹಿಂದೂವನ್ನು ಕಡಿದಿರ್ಬೋದು, ಹಿಂದೂ ಮುಸ್ಲಿಮ್ ಕಡಿದಿರ್ಬೋದು, ಇಲ್ಲಿ ಬಂದಿರೋದು ಗಾಂಜಾ. ಗಾಂಜಾದಿಂದ ಆಗ್ತಿರೋದು ಗಾಂಜಾದ ವಿಷಯದಲ್ಲಿ ಜನರು ಅವರು ಮನುಷ್ಯತ್ವನ ಮರೆತುಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಮಂಗಳೂರಲ್ಲಿ ನಾವು ಎಷ್ಟು ಅನ್ಯೂನ ಆಗ್ತಿದ್ದೆ ಅಂದರೆ ನಮಗೆ ಒಂದು ಜಸ್ಟ್ ಇದನ್ನು ವೀಡಿಯೋ ತೋರಿಸೇನೆ ಬೇಕಾದರೆ. ನಮ್ಮ ಮಂಗಳೂರಿನ ಬಗ್ಗೆ ಯಾರು ಕೂಡ ತಪ್ಪು ಕಲ್ಪನೆ ಬರಬಾರ್ದು, ಯಾರು ಕೂಡ ಈ ಮಂಗಳೂರಿಗೆ ಆ ಥರ ಇತ್ತು ಈ ಥರ ಇದೆ ಯಾರಿಗೂ ತಪ್ಪು ಕಲ್ಪನೆ ಬರಬಾರ್ದು. ಇಲ್ಲಿ ಮಂಗಳೂರಿನ ಜನರು ಇಲ್ಲಿ ಆಶ್ರಮ ಹಿಂದೂಗಳು ಈ ಮುಸ್ಲಿಮ ಸಪೋರ್ಟ್ ಮಾಡ್ತಾರೆ, ಮುಸ್ಲಿಮರು ಹಿಂದೂಗಳು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಇವತ್ತು ಮುಸ್ಲಿಮರು ಹಿಂದೂಗಳಿಗೆ ಊಟ ಕೊಡ್ತಿದ್ದಾರೆ. ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ, ಅದು ಕೂಡ ತೊಂದರೆ ಇಲ್ಲ, ನಾನು ಲೈವ್ ಅನ್ನು ಕಂಟಿನ್ಯೂ ಮಾಡ್ತಿದ್ದೆ. ಇಲ್ಲಿ ಏನಾಗ್ತಿದೆ ಅಂದರೆ, ಇವಾಗ ನಮ್ಮ ಮಂಗಳೂರಿನ ಜನತೆ ಬಗ್ಗೆ ಕೆಲವು ತಪ್ಪು ಕಲ್ಪನೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಮಂಗಳೂರು ಸುಂದರ ಮಂಗಳೂರು, ನೀವು ಮಂಗಳೂರಿಗೆ ಬಂದು ನೋಡಿ ನಾವು ಎಷ್ಟು ಅನ್ಯೂನತೆ ಆಗಿದೆ. ಇಲ್ಲಿ ರಾಜಕಾರಣಿಗಳು ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿರುವ ಕೆಲವು ಈ ಪ್ರಕರಣಗಳು. ಇಲ್ಲಿ ಯಾರಾಗಲಿ ಸತ್ತಿರೋದು ನಮ್ಮ ಸಹೋದರನೇ. ಇದರಲ್ಲಿ ಮುಸ್ಲಿಮರು ಸತ್ತಿದ್ದಾರೆ, ಹಿಂದೂಗಳು ಸತ್ತಿದ್ದಾರೆ, ಇಲ್ಲಿ ರಾಜಕೀಯ ಬಣ್ಣ ಇದಕ್ಕೆ ಕೊಡಬಾರ್ದು. ಇದೇ ರೀತಿ ನಾನು ತೋರಿಸಿರೋದು, ಇವತ್ತು ತೋರಿಸಿರೋದು ಇಲ್ಲಿ ವೆನ್ಲಾಕ್ನ ಒಂದು ಈ ವೆನ್ಲಾಕಲ್ಲಿ ಇಲ್ಲಿ ಎಷ್ಟೋ ಹಿಂದೂಗಳಿದ್ದಾರೆ, ಮುಸ್ಲಿಮರು ಕ್ರಿಶ್ಚಿಯನ್ ಇದ್ದಾರೆ. ಇವತ್ತು ಇವರಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ನಮ್ಮ ಮುಸ್ಲಿಂ ಬಾಂಧವರು ಮಾಡಿದ್ದಾರೆ, ಹಾಗೆ ನಾನು ಕೂಡ ನಮ್ಮ ಹಿಂದೂ ಬಾಂಧವರು ಕೂಡ ಮಾಡಿಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ ಬಾಂಧವರು ಮಾಡಿಕೊಟ್ಟಿದ್ದಾರೆ ಅಂತ ಈ ಒಂದು ವೀಡಿಯೋ ತೋರಿಸ್ತೇನೆ. ಇಲ್ಲಿ ನಾವು ಇವಾಗ ನೀನು ಮುಸ್ಲಿಮ, ನೀನು ಹಿಂದೂ ಹಾಗೆ ಅವ್ರ ಕರೆದ್ಬಿಟ್ಟು ನಾವು ಈ ಥರ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಈಗ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ತುಂಬ ಮಂದಿದ್ದಾರೆ, ಮುಸ್ಲಿಮರು ಇದ್ದಾರೆ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ. ಇವತ್ತು ನಾನು ನಿಮ್ಗೆ ತೋರಿಸಿದಂಥ ವೀಡಿಯೋ ನೋಡಿ, ಇದು ಸುಂದರ ವೀಡಿಯೋ. ನೋಡಿ ಎಷ್ಟೋ ಮಂದಿ ಇದ್ದಾರೆ, ಯಾವ ಇಲ್ಲಿ ಮಂಗಳೂರಲ್ಲಿ ಬಂದವರು ನೀವು ಈ ಊರ ಆ ಊರ ಆ ಥರ ಯಾರು ಕೂಡ ಆ ಥರ ಥಿಂಕಿಂಗ್ ಅಲ್ಲಿಲ್ಲ. ಇಲ್ಲಿ ಪೇಷಂಟ್ಗಳಲ್ಲ, ಪೇಷಂಟ್ನವರ ಮನೆಯವರವರಿಗೆ ಕೊಡ್ತಾ ಇರುವ ಈ ಒಂದು ವ್ಯವಸ್ಥೆ. ಯಾಕೆಂದರೆ ಪೇಷಂಟ್ಗಳಿಗೆ ವ್ಯವಸ್ಥೆ ಸಿಗ್ತಾ ಇದೆ, ಆದರೆ ಪೇಷಂಟ್ಗಳ ಮನೆಯವರಿಗೆ ಈ ವ್ಯವಸ್ಥೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮುಸ್ಲಿಂ ಬಾಂಧವರು ಇವರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದಲ್ಲದೆ ನಮ್ಮದು ಹಿಂದೂ ಬಾಂಧವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ನಿಮಗೆ ಕತ್ತಲು ಕಾಣ್ಬೋದು, ಯಾಕೆಂದರೆ ಇಲ್ಲಿ ಲೈಟ್ ಇಲ್ಲ. ಸಾಧಾರಣ ಇದರಲ್ಲಿ ಮಿನಿಮಮ್ ಒಂದು 500-600 ಜನ ಇರ್ಬೋದು. ಅದಕ್ಕೋಸ್ಕರ ಹೇಳೋದು, ಯಾರೇ ಆಗಲಿ ಮೀಡಿಯಾದವರು ಯಾರೇ ಆಗಲಿ ಇಲ್ಲಿ ನಿಮ್ಮ TRPಗೋಸ್ಕರ ನಮ್ಮ ನಡುವೆ ಈ ಅಂತರವನ್ನು ಗ್ಯಾಪ್ ಕೊಡಂತೆ ಮಾಡಬೇಡಿ. ಯಾಕೆಂದರೆ ನಾವು ಇಷ್ಟು ಕಷ್ಟಪಡ್ತೇವೆ, ಮಂಗಳೂರಿನ ಜನ ಇಷ್ಟು ಕಷ್ಟಪಡ್ತಿದ್ದಾರೆ ಒಂದು ಜನರನ್ನು ಒಗ್ಗಟ್ಟು ಮಾಡಲಿಕ್ಕೆ ಅಂತ. ಅದಕ್ಕೋಸ್ಕರ ನೀವು ಈ ರಾಜಕೀಯ ಪಕ್ಷಗಳನ್ನು ಈ ಗಲಾಟೆಗಳಲ್ಲಿ ಮಿಡ್ಲಲ್ಲಿ ತರಬೇಡಿ. ಅದೇ ರೀತಿ ನಾವು ಹೇಳ್ತಾ ಇರೋ ಥರ, ಇವಾಗ ನೋಡಿ ನಮ್ಮದು ಮುಸ್ಲಿಂ ನಮಗೆ ಹಿಂದೂ ಬಾಂಧವರು ತೀರೋಗಿದ್ದಾರೆ, ಮುಸ್ಲಿಂ ಬಾಂಧವರು ತೀರೋಗಿದ್ದಾರೆ, ಇದಕ್ಕೆ ತುಂಬ ವಿಷಾದ ವ್ಯಕ್ತಪಡ್ತೇನೆ. ಆದರೆ ನಾನು ಹೇಳ್ತಿರೋದು, ಮಂಗಳೂರಲ್ಲಿ ಒಂದು ಇಂಥ ಇನ್ಸಿಡೆಂಟ್ ಆದರೆ ತುಂಬ ಹೈಲೈಟ್ ಆಗುತ್ತೆ. ಯಾಕೆ ಇಲ್ಲಿ ನಮ್ಮದು ಡೆಲ್ಲಿ ತನಕ ಹೋಗುತ್ತೆ, ಹಾಗೆ ಹೊರ ರಾಜ್ಯಗಳು ಅಂತ ಎಷ್ಟೋ ಘಟನೆಗಳು ಆಗುತ್ತೆ. ಇದು ಆಗ್ತಾ ಇರೋದು ಈ ಮೀಡಿಯಾಗಳ TRPಯಿಂದ. ಮೀಡಿಯಾದವರು ಎಲ್ಲ ಹಾಳಂತ ಹೇಳ್ತಾರಲ್ಲ, ಒಳ್ಳೆಯವರು ಕೂಡ ಇದ್ದಾರೆ, ಆದರೆ ಮೀಡಿಯಾದವರು ಈ ಥರ ಯಾಕೆ ಮಾಡ್ತಾರೆ ಮಂಗಳೂರಿನ ಮೇಲೆ ಎಷ್ಟೊಂದು ದ್ವೇಷ ಹಾಗೆ. ಎಲ್ಲಿಯಾದರೂ ಮೀಡಿಯಾದವ್ರು, ನಾನು ಹೇಳ್ತಿರೋ ಮೀಡಿಯಾದವ್ರನ್ನ ಕಂಟ್ರೋಲ್ ಮಾಡಿದ್ದಲ್ಲಿ ನಮ್ಮ ಮಂಗಳೂರಿನಲ್ಲಿ ಶಾಂತಿ ದೊರೆತಿದೆ. ಮತ್ತೊಂದು ವಿಷಯ ಏನಂದರೆ, ಗಾಂಜಾ ಇದು ಆಗ್ತಾ ಇರೋದು ಗಾಂಜಾದ ಪ್ರಭಾವ. ಇಲ್ಲಿ ಗಾಂಜಾವನ್ನು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಗಾಂಜಾದ ಬಗ್ಗೆ ಏನಾದರೂ ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡಿದ್ದಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಆಗುವ ದುಷ್ಕೃತ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಜನರೇ, ನಾನು ಹೇಳೋದು ಕರ್ನಾಟಕದ ಪ್ರತಿಯೊಬ್ಬರು ಹೇಳೋದು, ಮಂಗಳೂರು ಸುಂದರ ಊರು. ಇಲ್ಲಿ
ನಾವು ಸ್ನೇಹ ಬಾಂಧವ್ಯದಿಂದಿದ್ದೇವೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ, ಒಳ್ಳೆ ರೀತಿಯಲ್ಲಿ ಇಲ್ಲಿ ಆಗುತ್ತಿರುವ ಸಮಸ್ಯೆ ಏನಂದರೆ ಇಲ್ಲಿ ರಾಜಕೀಯ ಪಕ್ಷದವರು ಈ ರೀತಿ ನಮ್ಮ ನಮ್ಮ ಬಾಂಧವ್ಯವನ್ನು ಈ ಬೇರೆ ಬೇರೆ ಮಾಡುವ ಇದರಲ್ಲಿ ನಿಟ್ಟಿನಲ್ಲಿ ಈ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ಇದರಲ್ಲಿ ನಾನು ಹೇಳ್ತಿರೋದು, ಒಂದು ವೇಳೆ ಮಂಗಳೂರಲ್ಲಿ ಒಂದು 10 ವರ್ಷದ ಮಟ್ಟಿಗೆ ಈ ನಮ್ಮದು ರಾಜಕೀಯವನ್ನು ತೊರೆದಾಕಿ ಡಿ ಸಿಗೆ ಇದು ಕೊಡಿ, ಡಿ ಸಿ ಹ್ಯಾಂಡಲ್ ಮಾಡಲಿ, ಆವಾಗ ಗೊತ್ತಾಗುತ್ತೆ ಇಲ್ಲಿ ಏನಾಗುತ್ತೆ ಅಂತ. ಮತ್ತೆ ಒಂದು ಏನು ಹೇಳ್ತಾ ಅಂದರೆ, ಈಗ ಈ ರೀತಿ ಮರ್ಡರ್ಗಳಾಗುತ್ತೆ, ಮರ್ಡರ್ಗಳ ಈ ರೀತಿ ಆಗುವಾಗ ನಾನು ಹೇಳಿದು ಇಲ್ಲಿ ನಮ್ಮ ಹಣದಿಂದ ಅವರಿಗೆ ಸಹಾಯ ಕೊಡೋದು ಬೇಡ. ಅವ್ರು ಯಾರು ಮರ್ಡರ್ ಮಾಡಿದ್ದಾರೆ ಅವರ ಮನೆ ಮಟ್ಟ ಮಾರಿಬಿಟ್ಟು ಸಹಾಯ ಮಾಡಲಿ, ಅವ್ರಿಗೆ ಬುದ್ಧಿ ಬರುತ್ತೆ? ಪೊಲೀಸವ್ರು ಕೇಳಿದ್ರು, ಇಂಥವ್ರು ಸಿಕ್ಕಿದ ಮೇಲೆ ನೀವು ಯಾಕೆ ಈ ಥರ ಅವರನ್ನು ಕಾಲಿಗೆಲ್ಲ ಶೂಟ್ ಮಾಡ್ತೀರಾ, ಎದೆಗೆ ಶೂಟ್ ಇಟ್ಟು ಕೊಲ್ಲಿ ಅಲ್ಲ, ಎದೆಗೆ ಶೂಟ್ ಇಟ್ಟು ಕಿಲ್ಲಿ, ಇವರನ್ನು ಎಷ್ಟು ದಿವಸ ನೀವು ಜೈಲಲ್ಲಿ ಇಡ್ತೀರಿ, ಅಷ್ಟು ದಿವಸ ನಮಗೆ ಸಮಸ್ಯೆ ಏನು ಹೇಳಿ? ಇವರಿಗೆ ನಮ್ಮ ಹಣದಿಂದ ಊಟ ಹೋಗ್ತಾ ಇದೆ. ಇವತ್ತು ನೀವು ಹೇಳ್ತೀರಿ ಅದೇ ಕಸಬ್, ಕಸಬ್ ಏನಾಗುತ್ತೆ, ಇಷ್ಟು ಸಮಯ ಇಷ್ಟು ವರ್ಷ ಜೈಲಲ್ಲಿದ್ದ, ಎಷ್ಟು ಕೋಟಿ ಖರ್ಚು ಮಾಡಿದ್ರು. ಅದಕ್ಕೆ ಹೇಳ್ತಿರೋದು ನಿಮಗೆ ಇಲ್ಲಿ ಅವನೇ ಅಂತ ಗೊತ್ತಾದ್ಮೇಲೆ ಅಲ್ಲೇ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿಬಿಡಿ. ಶೂಟ್ ಮಾಡಿದ್ರೂ ಸಮಸ್ಯೆ ಇದೆ, ಅಲ್ಲೇ ಸಮಸ್ಯೆ. ಅದು ಕೂಡ ರಾಜಕೀಯ ಎಂಟ್ರಿ ಆಗುತ್ತೆ. ಅಲ್ಲಿ ರಾಜಕೀಯ ಎಂಟ್ರಿ ಆಗಿ ಏನಾಗುತ್ತೆ, ಇವರಿಗೆ ಈ ಪೊಲೀಸ್ ಡಮ್ಮಿ ಎನ್ಕೌಂಟರ್ ಮಾಡಿದ ಆ ಥರನು ಮಾತಾಡಿದ್ದಾರೆ. ಏನೇ ಆಗಲಿ ನಾನು ಪೊಲೀಸ್ನವ್ರು ಹೇಳಿದ್ರು, ನಿಮಗೆ ಇಂಥವರು ಅವನೇ ದುಷ್ಕರ್ಷ ಮಾಡಿದಂತ ಹೇಳಿದ್ಮೇಲೆ ಅಲ್ಲೇ ಶೂಟ್ ಔಟ್ ಮಾಡಿ, ಅವರನ್ನು ಜೈಲಲ್ಲಿ ಇಟ್ಬಿಟ್ಟು, ಆ ಜೈಲಲ್ಲಿ ಇಟ್ಟು ಅವರನ್ನು ವರ್ಷಗಟ್ಟಲೆ ಅವರ ನಮ್ಮ ಹಣದಿಂದ ಊಟ ಕೊಡೋದಕ್ಕಿಂತ ಅವರು ಸತ್ರೆ ಹೋಗಲಿ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ರೀತಿಯಲ್ಲಿ ಇದ್ದೇವೆ. ನಮ್ಮನ್ನು ಯಾಕೆ ನಾವು ಮಂಗಳೂರು ಜನತೆನ ನೀವು ಇಡೀ ಕರ್ನಾಟಕದಲ್ಲಿ ಈ ಥರ ಮಂಗಳೂರಲ್ಲಿ ಈ ಥರ ಆಗ್ತಿದ್ದೀವಿ, ಮಂಗಳೂರಲ್ಲಿ ಯಾವುದೋ ಒಂದು ವೀಡಿಯೋವನ್ನು ಸೇರಿಸಿಬಿಟ್ಟು ನಿಮ್ಮ ಟಿ ಆರ್ ಪಿಗೋಸ್ಕರ ಯಾಕೆ ನಮ್ಮ ಮಂಗಳೂರು ಮಾನ ಮರೆ ತೆಗಿತೀರಾ? ಅದು ಕೇಳೋದು ನಿಮಗೆ ಏನಿದೆ, ವಾಸ್ತವ ಏನಿದೆ ಅದು ತೋರಿಸಿ. ದಯವಿಟ್ಟು ಮೀಡಿಯಾದವಳಿಗೆ ಹೇಳ್ತಿರೋದು, ಇಲ್ಲಿ ಮೀಡಿಯಾದವರದ್ದು ಕೂಡ ಕೈ ಇದೆ. ಯಾಕೆಂದರೆ ಈ ದುಷ್ಕರ್ಷ ಜಾಸ್ತಿ ಆಗಲಿಕ್ಕೆ, ಇಲ್ಲಿ ಇವತ್ತು ಅಮಾಯಕನ ಮರ್ಡರ್ ಆಯಿತು, ಇಲ್ಲಿ ಏನಾಗುತ್ತೆ ಅದರ ಪ್ರತೀಕಾರಕ್ಕೋಸ್ಕರ ಇನ್ನೊಂದು ಅಮಾಯಕನ ಮರ್ಡರ್ ಆಗುತ್ತೆ. ಇಲ್ಲಿ ಯಾರು ಆ ಅಮಾಯಕನ ತೊಂದರೆ ಇಲ್ಲ, ನೀವು ಕಡಿದವರು ಯಾರಾದರೂ ಈ ಮರ್ಡರ್ ಕೇಸ್ ಯಾವುದ್ರಲ್ಲಿ ಇದ್ದಲ್ಲ ಕಡಿದ್ರೆ ಅಂಥವ್ರಿಗೆ ತೊಂದರೆ ಇಲ್ಲ, ಯಾರಿಗೂ ಬೇಜಾರು. ಆದರೆ ಅಮಾಯಕನನ್ನು ಕಡಿದ್ರೆ ಎಷ್ಟು ರೀತಿ ಆಗುತ್ತೆ, ಕಂಟ್ರೋಲ್ ಆಗಲ್ಲ ರೀ. ಮನೆಯಲ್ಲಿ ಅವರ ತಾಯಿ ಮನೆಯವರು ಅವರ ಆ ಒಂದು ಅವರನ್ನೇ ಒಂದು ಮನೆಯಲ್ಲಿ ಅವರೇ ಒಂದು ಬಂಗಾರ ಅಂತ ಎನಿಸ್ಕೊಳ್ಳುವಾಗ, ಅವರೇನು ದಾರಿ ದೀಪ, ಮನೆಯಲ್ಲಿ ಅವನು ಒಬ್ಬನೇ ಇರುವಾಗ ಇಂಥವರು ಇಂಥವರಿಗೆ ನಾವು ಹೇಳಲಿಕ್ಕಾಗುತ್ತೆ ಬಿಡಿ. ಆದರೆ ಹೇಳೋದು, ಮಂಗಳೂರಿನ ಬಗ್ಗೆ ನೀವು ಎಷ್ಟು ಏನೆಲ್ಲ ಥಿಂಕ್ ಮಾಡಿದ್ರೆ ಆ ಥರ ಇಲ್ಲ. ಇಲ್ಲಿ ಐ ಟಿ ಕಂಪನಿಗಳು ಕೆಲವರು ಬರಲಿಕ್ಕೆ ಹೆದರ್ತಾರೆ. ಯಾಕೆಂದರೆ ವಿಷಯ ಏನಂದರೆ, ಈ ಮಾಡ್ತಾ ಇರುವ ಈ ಮೀಡಿಯಾದವರ ಮಾಡ್ತಿರುವ ಇದು ಮೀಡಿಯಾದವರಿಗೆ ನಿಮಗೆ ಬರ್ಬೋದು, ನೀವು ಜನರನ್ನು ಕೂಡಿಸ್ಬಿಟ್ಟು ನಿಮಗೆ ಟಿ ಆರ್ ಪಿ ಬರ್ತಾ ಇರ್ಬೋದು. ಆದರೆ ಇಲ್ಲಿ ನಮಗೆ ಕಷ್ಟ ಆಗ್ತಿರೋದು ಮಂಗಳೂರಿಗೆ, ಮಂಗಳೂರಿಗೆ ಈ ಕೆಲವರು ಬರಲಿಕ್ಕೆ ಹೆದರ್ತಾರೆ. ಏನು ಮಂಗಳೂರಿನಲ್ಲಿ ಈ ಥರ ಆಗ್ತಾ ಇಲ್ಲ, ಆ ಸರಿ ಆಯಿತು, ಆದರೆ ರಾಜಕೀಯ ಪಕ್ಷ ಕೊಡಬೇಡಿ, ಅದಕ್ಕೆ ರಾಜಕೀಯ ಬಣ್ಣ ಕೊಡಬೇಡಿ, ಎಲ್ಲದಕ್ಕೂ ಸಮಾನ ರೀತಿಯಲ್ಲಿ ಇರಿ. ಯಾಕೆ ರಾಜಕೀಯ ಬಣ್ಣ ಕೊಟ್ಟು ಈ ಥರ ಆಗ್ತಾ? ಇವತ್ತು ನೋಡಿ, ಮುಸ್ಲಿಂ ಬಾಂಧವರು ಹಿಂದೂ ಆಗಲಿ ಕ್ರಿಶ್ಚನ್ ಆಗಲಿ ಆ ಥರ ನೋಡ್ತಾ ಇಲ್ಲ, ಎಲ್ಲರೂ ಊಟ ಕೊಡ್ತಿದ್ದಾರೆ. ನಮ್ಮ ಹಿಂದೂ ಬಾಂಧವರನ್ನು ಕೊಟ್ಟಿದ್ದೆ, ನಾನು ಕೂಡ ಕೊಟ್ಟಿದ್ದೇನೆ ಅಂತಲ್ಲಿ ಇರುವಾಗ ಇಂಥ ಸಮಸ್ಯೆ ಯಾಕೆ ಬರ್ತಾ ಇದೆ? ನಾನು ಹೇಳ್ತಾ ಇರೋದು, ರಾಜಕೀಯ ಬಣ್ಣವನ್ನು ನೀವು ಯಾವಾಗ ಯಾವ ಮರ್ಡರ್ ಆಗಲಿ ಯಾವ ಕತ್ತೆಗಲಿ ಅಲ್ಲಿ ರಾಜಕೀಯ ಬಣ್ಣ ಯಾವಾಗ ಕೊಡ್ತೀವಿ ಅಲ್ಲಿ ತನಕ ಮಂಗಳೂರು ಹೆಸರು ಹಾಳಾಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ಆಗಲಿ ಒಬ್ಬ ರಾಜಕೀಯವನ್ನು ನೀವು ಆಯ್ಕೆ ಮಾಡುವಾಗ ನೀವು 100 ಸಲ ಚಿಂತನೆ ಮಾಡಿ ಆಯ್ಕೆ ಮಾಡಿ. ಜೈ ಹಿಂದ್.